ಎಲ್ಲರಿಗೂ ನಮಸ್ಕಾರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ ಗ್ರಾಹಕರಿಗೆ ಅನುಕೂಲವಾಗುವಂತೆ 3 ಹೊಸ ಬದಲಾವಣೆಗಳನ್ನು ತಂದಿದೆ. ನಿಮ್ಮ ಬಳಿ SBI ಅಕೌಂಟ್ ಇದ್ದರೆ ಅಥವಾ ನೀವು ATM ಕಾರ್ಡ್ಗಳನ್ನು ಬಳಸುತ್ತಿದ್ದರೆ ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು. ಅಷ್ಟೂ ಅಲ್ಲದೆ ಕೆಲವು ಸೇವೆಗಳ ಮೇಲೆ ಪಡೆಯುತ್ತಿದ್ದ ಶುಲ್ಕಗಳನ್ನೂ ಸಹ SBI ನಿಲ್ಲಿಸಿದೆ. ಈ ಎಲ್ಲ ವಿಷಯಗಳನ್ನು ನೋಡುವ ಮೊದಲು ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನೀವು ಕೊಡುವ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ. ಪ್ರತಿ ವರ್ಷ ಹೊಸ ಹೊಸ ಟೆಕ್ನಾಲಜಿ ಆಧುನಿಕತೆ ಬರುತ್ತಿದೆ, ಅದರಂತೆಯೇ ನಾವು ಕೂಡ ಬದಲಾಗಬೇಕು. ಮುಂಚೆ ಎಲ್ಲ ATM ಕಾರ್ಡ್ಗಳನ್ನು ಬಳಸಿ ಬಿಲ್ ಪೇಮೆಂಟ್, ಹಣ ವಿತ್ಡ್ರಾ ಮಾಡುತ್ತಿದ್ದೆವು. ಆದರೆ ಇನ್ನು ಮುಂದೆ ಯಾವುದೇ ATM ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗಳಿಲ್ಲದೆ ಪೇಮೆಂಟ್ ಮಾಡಬಹುದು, ಅದು ಕೂಡ ನಿಮ್ಮ ಫಿಂಗರ್ ಪ್ರಿಂಟಿಂದ ಮಾತ್ರ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜಾನೇ. ಮ್ಯಾಚ್ ಫಿಂಗರ್ ಪ್ರಿಂಟ್ ಉಪಯೋಗಿಸುವುದರಿಂದ ಇದು ಸಾಧ್ಯ. ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತದೆ. ಇದರಿಂದ ಇನ್ನು ಮುಂದೆ ದೊಡ್ಡ ದೊಡ್ಡ ಶೋರೂಮ್ ಅಥವಾ ಶಾಪಿಂಗ್ ಮಾಲ್ಗಳಲ್ಲಿ ಕೇವಲ ನಿಮ್ಮ ಫಿಂಗರ್ ಪ್ರಿಂಟ್ನಿಂದಲೇ ಎಲ್ಲ ರೀತಿಯ ಬಿಲ್ಗಳನ್ನು ಕಟ್ಟಬಹುದು. ಇದರ ಜೊತೆಗೆ ಮತ್ತೊಂದು ದೊಡ್ಡ ಸುದ್ದಿ ಏನೆಂದರೆ, ಇನ್ನು ಮುಂದೆ SBI ATMಗಳಲ್ಲಿ ಹಣ ವಿತ್ಡ್ರಾ ಮಾಡಬೇಕಾದರೆ 1 ಪಾಸ್ವರ್ಡ್ ಅತ್ಯಗತ್ಯ. ಬೆಳಿಗ್ಗೆ 8 ರಾತ್ರಿ 9 ಸಹ 10,000 ರೂಪಾಯಿಗಳ ಮೇಲೆ ಯಾವುದೇ ಹಣ ವಿತ್ಡ್ರಾ ಮಾಡಿದರೂ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರಲಿದೆ. ಈ OTP ನಂಬರ್ 1 ಪಾಸ್ವರ್ಡ್ ಆಗಿರುತ್ತದೆ. ಈ OTP ನಂಬರ್ ಎಂಟರ್ ಮಾಡಿದ ಮೇಲೆಯೇ ನಿಮ್ಮ ಹಣ ನಿಮ್ಮ ಕೈ ಸೇರುವುದು. ಇದರ ಜೊತೆಗೆ ಮನಿ ಲೋನ್ಗಳ ಮೇಲೆ ಬಡ್ಡಿ ದರಗಳನ್ನು 8.15%ಇಂದ 7.9%ವರೆಗೆ ಇಳಿಸಿದೆ. ಇಷ್ಟೇ ಅಲ್ಲದೆ ಡಿಜಿಟಲ್ ಟ್ರಾನ್ಸಿಕ್ಷನ್ ಹೆಚ್ಚಿಸುವುದಕ್ಕಾಗಿ ಮರ್ಚೆಂಟ್ ಡಿಸ್ಕೌಂಟ್ ಅಂದರೆ MDR ಚಾರ್ಜಸ್ಗಳನ್ನು ಸಹ ತೆಗೆದುಹಾಕಿದೆ. ಅಂದರೆ ನೀವು ಕೆಲವು ಅಂಗಡಿಗಳಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಲು 1% ಎಕ್ಸ್ಟ್ರಾ ಚಾರ್ಜ್ ಅಂತ ಕೇಳಿರುತ್ತೀರಾ. ಇನ್ನು ಮುಂದೆ ಈ ರೀತಿಯ ಯಾವುದೇ ಚಾರ್ಜಸ್ ಇರುವುದಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ರೂಪೇ ಡೆಬಿಟ್ ಕಾರ್ಡ್ಗಳನ್ನು ಯಾವ ಶೋರೂಮ್ ಆಗಲಿ ಅಥವಾ ಮಾಲ್ಗಳಾಗಲಿ ಅಂಗಡಿಗಳಾಗಲಿ ಅಥವಾ ಪೆಟ್ರೋಲ್ ಡೀಸೆಲ್ ಬಂಕ್ಗಳಲ್ಲಿ ಬಳಸಿದರೂ ಸಹ ಎಕ್ಸ್ಟ್ರಾ ಚಾರ್ಜಸ್ ಇರುವುದಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಂದಿರುವ ಈ 3 ನಿಯಮಗಳು ಸರಿ ಇದ್ದರೆ ಎಸ್, ಸರಿ ಇಲ್ಲದಿದ್ದಲ್ಲಿ ನೋ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ತಪ್ಪದೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.